ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿ ಇದ್ದೀನಿ ಈ ಚಟ್ನಿ ದೋಸೆ ಇಡ್ಲಿ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ತುಂಬ ಸಿಂಪಲ್ಲು ಆಗಿರುತ್ತೆ ಫ್ರೆಂಡ್ಸ್ ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೀಡಿಯಂ ಸೈಜಿಂದು ನಾಲ್ಕು ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಇದನ್ನ ಬೇಯಿಸ್ಕೊಳ್ಳೋಣ ಪಾತ್ರೆಲಿ ನೀರನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿ ಕಟ್ ಮಾಡಿ ಇಟ್ಟಿರುವಂತ ಟೊಮೊಟೊನ ಹಾಕಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಂದ್ರೆ ಇದ್ರ ಮೇಲಿರೋ ಸಿಪ್ಪೆ ಸ್ವಲ್ಪ ಸಾಫ್ಟ್ ಆಗ್ಬೇಕು ಐದರಿಂದ ಆರು ನಿಮಿಷ ಆಗಿದೆ ನೀವು ನೋಡ್ತಿರ್ಬೋದು ಟಮೊಟೋನು ಸಾಫ್ಟ್ ಆಗಿದೆ ಇದ್ರ ಮೇಲಿರೋ ಸಿಪ್ಪೆ ಸೆಪರೇಟ್ ಆಗಿದೆ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಟೊಮೊಟೋನು ಸಾಫ್ಟ್ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದ್ರ ಮೇಲಿರೋ ಸಿಪ್ಪೆ ಈ ಸಿಪ್ಪೆನ ಆಗಿ ತೆಗಿಬೇಕು ಎಲ್ಲ ಸಿಪ್ಪೆಗಳನ್ನ ತೆಗ್ದಿದೀನಿ ನೋಡಿ ಬರೀ ಟೊಮೊಟೋನ ಮಾತ್ರ ಈ ಚಟ್ನಿಗೆ ಯೂಸ್ ಮಾಡೋದು ಈಗ ಪ್ಯಾನ್ ಗೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ದಪ್ಪ ಸೈಜಿಂದ ಒಂದು ಈರುಳ್ಳಿನ ಈ ರೀತಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಒಂದ್ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಎರಡು ಒಣ್ ಯೂಸ್ ಮಾಡ್ತಾ ಇದ್ದೀನಿ ಈ ಚಟ್ನಿಗೆ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣ್ಣ್ಮೆಣಸಿನ್ಕಾಯಿನ ಹಾಕಿನೂ ಮಾಡ್ಬೋದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಷ್ಟು ತೆಂಗಿನಕಾಯಿನ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೊಳ್ಳೋಣ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಳ್ಬಾರ್ದು ನೋಡಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇವೆಲ್ಲದನ್ನೂ ಹಾಕಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊ ಒಂದು ಸ್ವಲ್ಪ ಕಾಳು ಹಾಕೊಳ್ಳೋಣ ಮೆ ಕಾಳನ್ನ ಫಸ್ಟೇ ಹಾಕಬೇಕಾಗಿತ್ತು ನಾನು ಮಿಸ್ ಮಾಡಿದ್ದೆ ಸೊ ಅದು ಬೇಗ ಫ್ರೈ ಆಗೋದ್ರಿಂದ ಈಗಲೇ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಕಹಿ ಆಗುತ್ತೆ ಈಗ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಈಗ ನಾವು ಬೇಯಿಸಿ ಸಿಪ್ಪೆ ಟೊಮೊಟೊ ಹಣ್ಣು ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ಕರಿಬೇವನ ಹಾಕಿ ಈ ಟೊಮೊಟೋನಲ್ಲಿರೋ ರಸ ಎಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ನ ರುಬ್ಕೊಳ್ಬೇಕು ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜರಲ್ಲಿ ಹಾಕೊಳ್ಳೋಣ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಹುಣ್ಸೆಣ್ಣು ಹಾಕೊಳ್ತಾ ಇದ್ದೀನಿ ನಾನು ಸ್ವೀಟ್ ಟೊಮೊಟೊ ಯೂಸ್ ಮಾಡ್ತಿರೋದ್ರಿಂದ ಹುಣ್ಸೆಣ್ಣು ಯೂಸ್ ಮಾಡ್ತಿದ್ದೀನಿ ನಾಲ್ಕು ಹುಳಿ ಟೊಮೊಟೊನೇ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಹುಣ್ಸೆಣ್ಣ ಬೇಡ ನೀರು ಹಾಕಿದ್ನ ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಳೋಣ ನೋಡಿ ಚಟ್ನಿನ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಈಗ ಇದು ರೆಡಿ ಇದೆ ನೀವು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆಲ್ಲ ನೀವು ಸರ್ವ್ ಮಾಡೋದಿತ್ತು ಅಂದರೆ ಇದನ್ನ ಡೈರೆಕ್ಟಾಗಿ ಹಾಗೇ ಯೂಸ್ ಮಾಡ್ಬೋದು ಅಂದರೆ ಒಗ್ಗರಣೆ ಹಾಕ್ತಂಗೆ ಈ ಚಟ್ನಿನ ನಾನು ಇವತ್ತು ಮಸಾಲೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದ್ದು ಸ್ವಲ್ಪ ಸಾಸಿವೆ ಎರಡು ಒಣ್ಮೆಣ್ಸಿನ್ಕಾಯಿ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಣ್ಮೆಣಿಕ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರ್ಬೇವನ ಹಾಕಿ ಇಮಿಡಿಯೇಟ್ ಆಗಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಈಗ ಒಗ್ಗರಣೆ ರೆಡಿ ಇದೆ ಚಟ್ನಿಗೆ ಒಗ್ಗರಣೆ ಹಾಕಾಗಿದೆ ಇದು ಇಡ್ಲಿಗೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನೀರ್ ಹಾಕಿ ತೆಳು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿರುವಂತ ಚಟ್ನಿ ಮಾಡೋದು ಈ ಚಟ್ನಿ ಇಡ್ಲಿ ದೋಸೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರತ್ತೆ ಇವತ್ತು ನಾನು ಮಸಾಲೆ ರವೆ ಇಡ್ಲಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಇಡ್ಲಿ ಹೇಗ್ ಮಾಡೋದು ಅಂತಾನು ನಾನು ಹೇಳ್ಕೊಟ್ಟಿದ್ದೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೀವು ನೋಡ್ಕೋಬಹುದು ಈ ಡಿಫ್ರೆಂಟ್ ಆಗಿರೋ ಚಟ್ನಿನ ನಿಮ್ಮನೇ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು